ದೀಪಾವಳಿ ಹಬ್ಬವನ್ನು ತುಂಬ ವಿಶೇಷವಾಗಿ ವಿಜೃಂಭಣೆಯಿಂದ ನಾಡಿನ ಸಮಸ್ತ ಜನರು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಈ ಬಾರಿಯ ದೀಪಾವಳಿಯ ಅಮಾವಾಸ್ಯೆಯಂದು ಸೂರ್ಯಗ್ರಹಣ ಸಂಭವಿಸ್ತಾ ಇದೆ. ಈ ಸೂರ್ಯಗ್ರಹಣ ಯಾವ ಕಾಲದಲ್ಲಿ ಸಂಭವಿಸುತ್ತೆ, ಅದರ ಪೂಜಾ ವಿಧಿವಿಧಾನಗಳು ಏನು ಅಂತ ಹೇಳಿ ತಿಳಿಸ್ಲಿಕ್ಕೆ ನಮ್ಮೊಂದಿಗೆ ಗೋಪಾಳದ ನಾಗಸುಬ್ರಹ್ಮಣ್ಯ ದೇವಾಲಯದ ಪ್ರಧಾನ ಅರ್ಚಕರಾದಂತಹ ಸಂದೇಶ್ ಉಪಾಧ್ಯಾಯ ಅವರಿದ್ದಾರೆ. ಅರ್ಚಕರೇ, ಗ್ರಹಣ ಈ ಬಾರಿಯ ದೀಪಾವಳಿಯ ಅಮಾವಾಸ್ಯೆಯಂದು ಗ್ರಹಣ ಸಂಭವಿಸ್ತಾ ಇದೆ, ಯಾವ ಸಮಯದಲ್ಲಿ ಅಮಾವಾಸ್ಯೆ ಶುರುವಾಗುತ್ತೆ, ಯಾವ ಸಮಯದಲ್ಲಿ ಗ್ರಹಣ ಪ್ರಾರಂಭವಾಗುತ್ತೆ? ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಮಗೆ 2 ವರ್ಷದಿಂದ ಕರೋನಾ ಅಂತಕ್ಕಂಥ ಮಹಾಮಾರಿ ಇತ್ತು, ಅದೇ ದೊಡ್ಡ ಗ್ರಹಣ ಆಗೋಗಿತ್ತು. 2 ವರ್ಷ ನಮಗೆ ಯಾವುದೇ ಗ್ರಹಣಗಳು ಸಂಭವಿಸಿರಲಿಲ್ಲ, ಆದರೆ ಈ ವರ್ಷ ಗ್ರಹಣ ಸಂಭವಿಸಿರತಕ್ಕಂಥದ್ದು, ಅದು ದೀಪಾವಳಿಯ ಸಮಯದಲ್ಲೇ ಈ ಗ್ರಹಣ ಬಂದಿರತಕ್ಕಂಥದ್ದು. ಈ ಗ್ರಹಣ ಮಂಗಳವಾರ ಸಾಯಂಕಾಲ 5:07 6:20 ಸಂಭವಿಸ್ತಕ್ಕಂಥದ್ದು. ಇದು ಶಿವಮೊಗ್ಗ ನಗರದಲ್ಲಿ ಅನ್ವಯಿಸ್ತಕ್ಕಂಥದ್ದು. ದೇಶದ ನಾನಾ ಭಾಗದಲ್ಲಿ ಬೇರೆ ಬೇರೆ ಸಮಯಗಳಿರ್ತಕ್ಕಂಥದ್ದು, ಆದರೆ ಶಿವಮೊಗ್ಗದಲ್ಲಿರ್ತಕ್ಕಂಥದ್ದು 5:07 6:20 ಈ ಗ್ರಹಣಗಳು ಸಂಭವಿಸ್ತಕ್ಕಂಥದ್ದು. ಹಾಗೆ ಈಗ ಗ್ರಹಣ ಹಿಡಿಯೋಕ್ಕೂ ಮುಂಚೆ ಜನರು ಯಾವೆಲ್ಲ ಪೂಜೆ ವಿಧಿವಿಧಾನ ಆಗಿರಬಹುದು, ಯಾವ ರೀತಿ ಶುಚಿರ್ಭೂತರಾಗಬೇಕು, ಅದ್ರ ಬಗ್ಗೆ ಮಾಹಿತಿ ತಿಳಿಸಿ. ಈ ಗ್ರಹಣ ಮಂಗಳವಾರ ಸಾಯಂಕಾಲ 5:07 ಶುರುವಾಗಿ 6:20 ಬಿಡ್ತಕ್ಕಂಥದ್ದು. ಈ ಗ್ರಹಣದ ಸಮಯಕ್ಕಿಂತ ಮೊದಲು, ಅಂದರೆ ಮಂಗಳವಾರ ಬೆಳಗ್ಗೆ 9 ಅಥವಾ 10 ಒಳಗೆ ಉಪಹಾರಗಳನ್ನು ಮಾಡ್ತಕ್ಕಂಥದ್ದು, ಅದರ ನಂತರದಲ್ಲಿ ಉಪಹಾರ ಮಾಡಲಿಕ್ಕೆ ನಿಷಿದ್ಧವಾಗಿರ್ತಕ್ಕಂಥದ್ದು. ಯಾಕೆಂತಂದರೆ ಗ್ರಹಣ ಯಾವಾಗ ಸಂಭವಿಸುತ್ತದೆ ಅದಕ್ಕಿಂತ 12 ಪೂರ್ವಭಾವಿಯಾಗಿ ನಾವು ಹೊಟ್ಟೆಯನ್ನು ಖಾಲಿಯಾಗಿ ಇಟ್ಟುಕೊಂಡಿರಬೇಕು ಅಂತ. ಯಾಕೆ ಅನ್ನತಕ್ಕಂಥದ್ದು ಉದ್ದೇಶ ಏನು ಅಂತಂದರೆ, ಭಗವಂತನಿಗೆ ಕಷ್ಟ ಬಂದಾಗ ನಾವುಗಳು ಆ ಕಷ್ಟದಲ್ಲಿ ಭಾಗಿಯಾಗಬೇಕು ಅಂತ. ನಮಗೆ ಕಷ್ಟ ಬಂದಾಗ ಹೇಗೆ ಭಗವಂತ ಅದನ್ನು ಪರಿಹಾರ ಮಾಡ್ತಾನೋ ಆ ಪ್ರಕಾರವಾಗಿ ಭಗವಂತನಿಗೆ ಕಷ್ಟ ಬಂದಾಗ ನಾವು ಅದರಲ್ಲಿ ಪಾಲ್ಗೊಳ್ಬೇಕು ಅಂತಕ್ಕಂಥದ್ದು. ಆ ಪ್ರಕಾರವಾಗಿ ಬೆಳಗ್ಗೆ 9 ಅಥವಾ 10 ಒಳಗೆ ನಾವು ಊಟ ಉಪಹಾರ ಮಾಡಬೇಕು. ಮಧ್ಯಾಹ್ನದಲ್ಲಿ ಯಾವುದೇ ರೀತಿಯಾದಂಥ ಬೋಧನ ಆಗಲಿ ಅಥವಾ ಬೇರೆ ಏನೇ ಇದ್ದರೂ ಕೂಡ ಅವೆಲ್ಲ ನಿಷಿದ್ಧವಾಗ್ತಕ್ಕಂಥದ್ದು. ಆದರೆ ಗರ್ಭಿಣಿ ಸ್ತ್ರೀಯರಿಗೆ, ರೋಗಿಗಳಿಗೆ ಮತ್ತು ಸಣ್ಣ ಬಾಲಮಕ್ಕಳಿಗಳಿಗೆ ಅವುಗಳಿಗೆಲ್ಲ ಏನು ಸಮಸ್ಯೆ ಇಲ್ಲ, ಅವಳು ಮಧ್ಯಾಹ್ನದ ಕೂಡ ಊಟವನ್ನು ಮಾಡ್ಬೋದು, ಸಾಯಂಕಾಲ ಯಾವುದೇ ರೀತಿಯಾದ ಆಹಾರವನ್ನು ಸ್ವೀಕರಿಸ ಬರುವುದಿಲ್ಲ. ಆಮೇಲೆ ಈ ಗ್ರಹಣದ ಬೆಳಗ್ಗೆ ಸಂದರ್ಭದಲ್ಲಿ ನಾವು ನಿತ್ಯ ಪೂಜೆಯನ್ನು ಏನು ಮಾಡ್ತೇವೆ ಆ ಪೂಜೆಗಳನ್ನೆಲ್ಲ ಮಾಡಬಹುದು, ಯಾವುದೇ ರೀತಿಯಾದಂಥ ತೊಡಕುಗಳಿಲ್ಲ. ಗ್ರಹಣದ ಸಮಯ ಇದೆ ಅಂತೇಳಿ ನಾವು ಬೆಳಗ್ಗೆ ಸುಮ್ಮನೆ ಇರತಕ್ಕಂಥದ್ದು ಪ್ರಯೋಜನವಿಲ್ಲ. ಗ್ರಹಣದ ಸಮಯ ಬರತಕ್ಕಂಥ ಸಂಜೆ 5:07 ನಾವು ಯಾವ ರೀತಿಯಾಗಿರ್ತಕ್ಕಂಥ ಬೆಳಗ್ಗೆಯಿಂದ ಸಾಯಂಕಾಲದಲ್ಲಿ ಯಾವ್ಯಾವ ಪೂಜೆಗಳನ್ನು ಮಾಡ್ತೀವೋ ಅವೆಲ್ಲ ಪೂಜೆಯನ್ನು ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳಿಲ್ಲ. ಹಾಗಾಗಿ ಭಕ್ತಾದಿಗಳು ಅಥವಾ ವೀಕ್ಷಕರೆಲ್ಲ ಪೂಜೆಯನ್ನು ಬೆಳಗ್ಗಿನ ಸಮಯದ ಪೂಜೆಗಳನ್ನೆಲ್ಲ ತಾವೆಲ್ಲ ತಂಪೂಡಾಗಿ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಓಕೆ ಭಟ್ರೆ, ಹಾಗಾದರೆ ಈಗ ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡುವಂಥದ್ದು, ಮಡಿ ಸ್ನಾನ, ಇದ್ರ ಬಗ್ಗೆ ಏನು ಹೇಳ್ತೀರಿ? ಗ್ರಹಣ ಸಮಯ ಸಂಜೆ 5:07 ಗ್ರಹಣ ಹಿಡಿದ ಮೇಲೆ ನಾವು ಒಂದು ಸ್ನಾನವನ್ನು ಮಾಡಬೇಕಾಗತ್ತೆ. ಸ್ನಾನ ಮಾಡಿ ನಾವು ದೇವರ ದೀಪವನ್ನು ಹಚ್ಚಿರ್ತಕ್ಕಂಥದ್ದು, ದೇವರ ಧ್ಯಾನವನ್ನು ಮಾಡ್ತಕ್ಕಂಥದ್ದು. ದೇವರ ಧ್ಯಾನ ಅಂತಂದರೆ ನಾವು ಲಲಿತಾ ಸಹಸ್ರನಾಮ ಆಗಿರ್ಬೋದು, ಸೌಂದರ್ಯ ಲಹರಿ ಆಗಿರ್ಬೋದು, ಶಿವಾನಂದ ಲಹರಿ ಆಗಿರ್ಬೋದು, ಅಥವಾ ಮುಂದೆ ಬರತಕ್ಕಂಥ ರಾಮ ರಕ್ಷಾ ಸ್ತೋತ್ರ ಆಗಿರ್ಬೋದು, ಅಥವಾ ಭಗವಂತನ ಯಾವುದೇ ಒಂದು ಸ್ತೋತ್ರಗಳಿದೆಯೋ, ವಚನ ಸಾಹಿತ್ಯ ಯಾವುದಿದ್ದರೂ ಕೂಡ ಅದನ್ನು ಹೇಳ್ತಾ ಭಗವಂತನ ಧ್ಯಾನ ಮಾಡ್ತಾ ಇರತಕ್ಕಂಥದ್ದು. ಇಲ್ಲದಿದ್ದರೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ದೇವಸ್ಥಾನದಲ್ಲಿ ಏನಾದರೂ ಪೂಜೆ ಪುನಸ್ಕಾರ ಆದರೂ ನಡೀತಾ ಇದ್ದರೆ ಆ ಪೂಜೆ ಪುನಸ್ಕಾರ ಅಂತೇಳಿ ಭಾಗಿಗಳಾದಾಗ ಭಗವಂತನ ಸ್ಮರಣೆಯನ್ನು ಮಾಡ್ತಾ ಇದ್ದಾಗ ಆ ದೋಷಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು. ಇನ್ನು ಗ್ರಹಣ ಮುಗಿದ ನಂತರ, ಅಂದರೆ 6:20 ನಂತರ ಗ್ರಹಣ ಮುಗಿಯುತ್ತೆ. ಇದಾದ ಮೇಲೆ ನಾವು ಮತ್ತೆ ಸ್ನಾನವನ್ನು ಮಾಡಿರ್ತಕ್ಕಂಥದ್ದು, ಮತ್ತೆ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡಿ ದೇವರ ದೀಪವನ್ನು ಹಚ್ಚಿ ಆ ದೀಪವನ್ನು, ಆ ಎಣ್ಣೆಯನ್ನು ದೀಪಕ್ಕೆ ಹಾಕಿ ದೀಪವನ್ನು ಹಚ್ಚತಕ್ಕಂಥದ್ದು. ಇದರಿಂದ ನಮ್ಮೆಲ್ಲ ಪಾಪ ಪರಿಹಾರ ಆಗ್ತಕ್ಕಂಥದ್ದು. ತದನಂತರ ದೇವರನ್ನೆಲ್ಲ ಮತ್ತೆ ತೊಳೆದು ನಾವು ದೇವರ ಪೂಜೆಯನ್ನು ಮಾಡಿ ನದನಂತರದಲ್ಲಿ ಊಟವನ್ನು ಮಾಡಲಿಕ್ಕೆ ಅವಕಾಶವಿರ್ತದೆ, ಏನು ತೊಂದರೆ ಏನಿಲ್ಲ. ಓಕೆ, ಈಗ ಗ್ರಹಣದ ಸಮಯದಲ್ಲಿ ಕೆಲವೊಂದು ರಾಶಿ ನಕ್ಷತ್ರಗಳಿಗೆ ದೋಷ ಇರುವಂಥದ್ದು ಕೇಳಿದ್ದೀವಿ, ಅದ್ರ ಬಗ್ಗೆ ಏನು ಹೇಳ್ತೀರಾ ದೋಷ ಪರಿಹಾರಕ್ಕಾಗಿ? ಈ ಗ್ರಹಣ ನಮಗೆ ಸ್ವಾತಿ ನಕ್ಷತ್ರ ತುಲಾರಾಶಿಯಲ್ಲಿ ಸಂಭವಿಸೋದ್ರಿಂದ ಸ್ವಾತಿ ನಕ್ಷತ್ರ ತುಲಾರಾಶಿಯವರಿಗೆ ಹೆಚ್ಚಿನ ಪ್ರಮಾಣದ ದೋಷವಿರತಕ್ಕಂಥದ್ದು. ಇದಲ್ಲದೆ ಚಿತ್ತ ನಕ್ಷತ್ರ ಕನ್ಯಾರಾಶಿ, ತದನಂತರ ಬರತಕ್ಕಂಥ ಕನ್ಯಾರಾಶಿ ಆಗಿರ್ಬೋದು, ಆಮೇಲೆ ಮೇಷರಾಶಿ, ಗ್ರಹಣದ ಸಮಯದಲ್ಲಿ ಇರತಕ್ಕಂಥ ಲಗ್ನವಾಗಿರ್ತಕ್ಕಂಥ ಮೇಷ ಮತ್ತು ವೃಷಭ, ಇವು ಸಾಮಾನ್ಯವಾಗಿ ದೋಷವನ್ನು ಇರತಕ್ಕಂಥದ್ದು. ಮಿಶ್ರಫಲವನ್ನು ಸಾಮಾನ್ಯ ಎಲ್ಲ ರಾಶಿಗಳಿಗೂ ಮಿಶ್ರಫಲ ಇರತಕ್ಕಂಥದ್ದು, ಅದರಲ್ಲಿ ಮೀನರಾಶಿ ಒಂದು ಸ್ವಲ್ಪ ದೋಷವನ್ನು ಬರತಕ್ಕಂಥದ್ದು. ಹಾಗಾಗಿ ಇಷ್ಟು ದೋಷದ ಇಷ್ಟು ನಕ್ಷತ್ರದ ರಾಶಿಯವರಿಗೆ ದೋಷ ಇರತಕ್ಕಂಥದ್ದು. ಅವರೆಲ್ಲ ಈ ಗ್ರಹಣದ ಸಮಯದಲ್ಲಿ ಸ್ತೋತ್ರವನ್ನು ಓದಿದ್ರೆ ಬಹಳ ಒಳ್ಳೆಯದು, ಆದರೆ ಇದನ್ನು ಹೆದರ್ಕೊಳ್ಳುವಂಥ ಏನು ಇದು ಸಮಸ್ಯೆ ಇಲ್ಲ. ಯಾಕೆಂದರೆ ಸಾಮಾನ್ಯ ಗ್ರಹಣ ಅನ್ನತಕ್ಕಂಥ ವರ್ಷಕ್ಕೆ 1 ಅಥವಾ 2 ಬಂದೇ ಬರತಕ್ಕಂಥದ್ದು. ಹಾಗಾಗಿ ಆ ಸಂದರ್ಭದಲ್ಲಿ ಆ ನಕ್ಷತ್ರ ಇದೆ ನನಗೆ ದೋಷ ಜಾಸ್ತಿ ಇದೆ ಅಂತಕ್ಕಂಥದ್ದು ಯಾರೂ ಕೂಡ ಗಾಬರಿ ಆಗೋದ್ಬೇಡ. ಯಾಕೆಂತಂದರೆ ಅದರಿಂದ ಏನು ಅಂಥದ್ದೇನು ಕೆಟ್ಟದ್ದೇನು ಆಗತಕ್ಕಂಥದ್ದಲ್ಲ, ಭಗವಂತನ ಸ್ಮರಣೆ ಮಾಡಿದ್ರೆ ನಮ್ಮ ಏನು ಕೆಟ್ಟು ಇದ್ದರೂ ಕೂಡ ಅವೆಲ್ಲ ಪರಿಹಾರ ಹಾಗೆ ಆಗ್ತದೆ ಅಂತಕ್ಕಂಥದ್ದು. ಓಕೆ, ಧನ್ಯವಾದಗಳು ಭಟ್ರೆ. ಇದಿಷ್ಟು ಗ್ರಹಣದ ಕುರಿತಾದಂತಹ ಮಾಹಿತಿ
ಪ್ರಧಾನ ಅರ್ಚಕರಾದಂಥ ಸಂದೇಶ್ ಉಪಾಧ್ಯಾಯ ಅವರು ನಮಗೆ ನೀಡಿದ್ದಾರೆ. ಗ್ರಹಣದ ಸಮಯದಲ್ಲಿ ನಾವು ಯಾವ ರೀತಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ತಿಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕಿಡಿ ಸೋಜ ಜೊತೆ ನಂದಿನಿ, ಕನ್ನಡ ಮೀಡಿಯಂ 24x7.